ನೃತ್ಯಕ್ಕೆ ತರಬೇತಿ ನೀಡುವ ಸ್ಥಳಕ್ಕೆ ನಾಗವಾಸ ಎಂದು ಕರೆದಿರಬಹುದಾಗಿದೆ. ಗಣಿಕೆಯರನ್ನೂ ಕೂಡ ಕಾಲಾನಂತರದಲ್ಲಿ ಸೂಳೆಯರೆಂದೇ ನಡೆಸಿಕೊಂಡರು. ಈ ಗಣಿಕೆಯರು ರೂಪ, ಕಲಾ ಪ್ರೌಢಿಮೆ, ಯೌವ್ವನ ಇರುವ ಸುಂದರ ಹೆಣ್ಣುಗಳಾಗಿರುತ್ತಾರೆ. ಬಸವಿಯರು ದೇವದಾಸಿ ಅಥವಾ ಸೂಳೆ ಎಂಬ ಪದಕ್ಕೆ ಪರ್ಯಾಯವಾಗಿ ಕಾಲಾಂತರದಲ್ಲಿ ಬಸವೆ ಎಂಬ ಪದವು ಬಳಕೆಯಾಗಿದೆ. ದೇವರಿಗೆ ಬಸವನನ್ನು ಅಂದರೆ ಎತ್ತುಗಳನ್ನು ಬಿಡುವ ಮಾದರಿಯಲ್ಲಿ ಸ್ತ್ರೀವಾಚಿಯಾಗಿ ಬಸವಿ ಎಂಬ ಶಬ್ದವು ಬಂದಿರುವ ಸಾಧ್ಯತೆ ಇದೆ. ಇವರನ್ನು ಕೆಲವು ಬಾರಿ ಜೋಗತಿಯರೆಂದೂ ಸಹ ಕರೆಯುತ್ತಾರೆ. ಹಳ್ಳಿಗಳಲ್ಲಿ ದೇವರ ಹೆಸರಿನಲ್ಲಿ ಇಂದಿಗೂ ಪರಪುರುಷರೊಂದಿಗೆ ಭೋಗ ಜೀವನ ನಡೆಸುತ್ತಿರುವವರು ಇದೇ ಸಂಪ್ರದಾಯದವರೆಂದು ಹೇಳಬಹುದು. ಇವರು ದೇವರ ಅಲಂಕಾರದ ಸೇವೆಯ ವ್ಯಕ್ತಿಗಳಾದುದರಿಂದ ಯುವತಿಯರು, ಸುಂದರಿಯರು ಜೊತೆಗೆ ನೃತ್ಯ, ಸಂಗೀತ, ಶಾಸ್ತ್ರಕಲೆಗಳಲ್ಲೂ ಪರಿಣಿತರೂ ಆದಂತೆ ಕಾಣುತ್ತದೆ. ರತಿರಂಬೆಯನ್ನು ಹೋಲುವ ಇವರಿಗಾಗಿ ಅನೇಕ ಕಡೆ ಹುಡುಕಾಟ ನಡೆಯುವುದರ ಜೊತೆಗೆ ಇವರ ಸಂತತಿಯನ್ನು ಬೆಳೆಸಲು ಸಾಕಷ್ಟು ಪ್ರಯತ್ನವೂ, ಇವರನ್ನು ಆಯಾ ಸ್ಥಳಗಳಲ್ಲಿ ಉಳಿಸಿಕೊಳ್ಳಲು ಹಲವಾರು ಕಟ್ಟು ನಿರ್ಬಂಧನೆಗಳು, ಆಕರ್ಷಣೆಗಾಗಿ ಹೆಚ್ಚಿನ ಸಂಭಾವನೆಯೂ ರೂಢಿಯಲ್ಲಿದ್ದಂತೆ ಗಮನಕ್ಕೆ ಬರುತ್ತದೆ. ಸೂಳೆಯರದ್ದು ಕೆಲವೊಮ್ಮೆ ವಂಶ ಪರಂಪರೆಯಾಗಿ ಮುಂದುವರಿಯುವ ವೃತ್ತಿ ಕನ್ಯಾ ಸೂಳೆಯರು ಅಥವಾ ಕನ್ಯೆಯರು. ಪ್ರಾಚೀನ ಕಾಲದಲ್ಲಿ ದೇವರು ಧರ್ಮದ ಹೆಸರಿನಲ್ಲಿ ವಿಚಿತ್ರವಾದ ಪದ್ಧತಿಗಳು ಆಚರಣೆಯಲ್ಲಿದ್ದವು. ಅಂತಹ ಪದ್ಧತಿಗಳೆಲ್ಲ ಸ್ತ್ರೀಯರ ನೈತಿಕ ವಿಚಾರಗಳಿಗೆ ತುಂಬಾ ಪೆಟ್ಟು ಕೊಟ್ಟಿವೆ. ದೇವಾಲಯಗಳಿಗೆ ವೇಶ್ಯೆಯರು ಪಾತರದವರಲ್ಲದೆ ಕನ್ಯಾದಾನ, ತೊತ್ತು ಎಂಬ ಪದ್ಧತಿಗಳೂ ಇದ್ದವು. ಇವು ಕೂಡ ದೇವಾಲಯಗಳಿಗೆ ಸ್ತ್ರೀಯರನ್ನು ದಾನ ನೀಡುತ್ತಿದ್ದ ಪದ್ಧತಿಗಳಾಗಿವೆ. ಕನ್ಯೆಯರನ್ನು ಸೂಳೆಯರೆಂದು ದೇವಾಲಯಗಳಿಗೆ ದಾನ ಕೊಡುತ್ತಿದ್ದರು. ಸಹಸ್ರ ಗೋವುಗಳನ್ನು ದಾನ ಕೊಡುವುದರ ಬದಲಿಗೆ ಒಬ್ಬ ಕನ್ಯೆಯನ್ನು ಸಹಸ್ರ ಗೋವುಗಳ ಸಮವೆಂದು ಭಾವಿಸಿ ದಾನ ನೀಡುವುದು ಪದ್ಧತಿಯಲ್ಲಿತ್ತು. ಅಂದರೆ ಒಂದು ಹೆಣ್ಣು ಇಲ್ಲಿ ಕೆರೆ, ಗದ್ದೆ, ಬಂಗಾರ, ಪಶುವಿನ ಸಮನಾಗಿ ಗುರುತಿಸಲ್ಪಟ್ಟಿದ್ದಾಳೆ. ಒಂದು ವಸ್ತುವಿನಂತೆಯೇ ಬಳಕೆಯಾಗಿದ್ದಾಳೆ. ಹಾಗೆಯೇ ಒಂದು ಸಂಪತ್ತಿನಂತೆ ಯಾರ ವಶಕ್ಕೆ ಬೇಕಾದರೂ ಸೇರಬಲ್ಲವಳಾಗಿದ್ದಾಳೆ. ಅಂದರೆ ಒಬ್ಬ ಪುರುಷ ಅವಳನ್ನು ತನ್ನಂತೆ ವ್ಯಕ್ತಿ ಸ್ಥಿತಿಯಲ್ಲಿ ನೋಡಲು ಬಯಸದವನಾಗಿದ್ದಾನೆ. ಸೂಳೆಯರು ಸಂಪತ್ತನ್ನು ಇನ್ನು ಬೇರಾವುದನ್ನೋ ಹುಡುಕಿಕೊಂಡು ಹೋಗುವ ಸಂಚಾರಿ ಮನೋಭಾವದವರಾಗಿರಬಹುದೆಂದು ಭಾವಿಸಿ ಶಾಸನಗಳಲ್ಲಿ ಸೂಳೆಯನ್ನು ಎಲ್ಲಿಗೂ ಹೋಗಬಾರದೆಂದು ಬರೆಸಿರುವ ಸಂಗತಿಯಿದೆ. ಚಿಕ್ಕ ವಯಸ್ಸಿನಿಂದಲೂ ದೇವರ ಹೆಸರಿನಲ್ಲಿಯೇ ಇದ್ದರೆ ಮಕ್ಕಳಲ್ಲಿ ಸೇವಾ ಭಾವನೆ, ದೃಢನಿಷ್ಠೆ ಬೆಳೆಯುವುದೆಂದು ಸಣ್ಣ ವಯಸ್ಸಿನಲ್ಲಿಯೇ ಸೂಳೆಯರನ್ನಾಗಿ ಮಾಡುತ್ತಿದ್ದರು. ದೊಡ್ಡ ಸೂಳೆಯರು ಚಿಕ್ಕ ಸೂಳೆಯರಿಗೆ ಜೀವನ ವೃತ್ತಿಯಲ್ಲಿ ಮಾರ್ಗದರ್ಶಕರಾಗಿರುವ ಸಾಧ್ಯತೆಗಳೂ ಇವೆ. ತೊತ್ತಿನ ಸೂಳೆಯರು ಕನ್ಯಾದಾನದಂತೆ ಇದೂ ಕೂಡ ಸ್ತ್ರೀಯರನ್ನು ದೇವಾಲಯದ ವಶಕ್ಕೆ ಬಿಡುವ ಪದ್ಧತಿಯಾಗಿದೆ. ತೊತ್ತು ಎಂಬ ಪದ ಸ್ವತ್ತು ಎಂಬ ಅರ್ಥವನ್ನು ಸೂಚಿಸುತ್ತದೆ. ದೇವಾಲಯದ ಸ್ವತ್ತು ಅಥವಾ ದೇವಾಲಯದ ವಶಕ್ಕೆ ಒಪ್ಪಿಸುವುದು ಎಂದಾಗಿದೆ. ಯುದ್ಧದಂತಹ ಮಾರಣ ಹೋಮದ ಕಾಲಕ್ಕೆ ಸೋತವರ, ಸೆರೆ ಸಿಕ್ಕವರ, ಮಡದಿ, ಮಕ್ಕಳನ್ನು ಗೆದ್ದ ದೊರೆಯೂ ಅವರನ್ನು ತನ್ನ ತೊತ್ತಿನಂತೆಯೇ ಅಂದರೆ ತನ್ನ ಸ್ವತ್ತಿನಂತೆಯೇ ಉಪಯೋಗಿಸಿಕೊಳ್ಳುತ್ತಿದ್ದನು. ಇದಕ್ಕಿಂತ ಆರ್ಥಿಕ ಕೊರತೆಗಾಗಿ ತಮ್ಮ ಮಕ್ಕಳನ್ನೇ ಶ್ರೀಮಂತರಿಗೆ ಮಾರುವುದರ ಮೂಲಕ, ತನ್ನನ್ನೇ ತಾನು ಮಾರಿಕೊಳ್ಳುವುದರ ಮೂಲಕ ಈ ಪದ್ಧತಿ ಹೆಚ್ಚು ಬಳಕೆಗೆ ಬಂದ ಸಾಧ್ಯತೆಯೂ ಇದೆ. ತೊತ್ತು ಎಂಬ ಪದವನ್ನು ಸ್ತ್ರೀವಾಚಿಯಾಗಿ ಬಳಸಿದಂತೆ ತೊಂಡ ಎಂಬ ಪದವನ್ನು ಪುರುಷವಾಚಿಯಾಗಿ ಬಳಸುತ್ತಿದ್ದರು ಎಂಬಂತಿದೆ. ಸಾಮಾನ್ಯವಾಗಿ ಬಡವರ್ಗದವರು, ಕೀಳುಜಾತಿಯ ಮಹಿಳೆಯರು ಇನ್ನೊಬ್ಬರ ತೊತ್ತಾಗಿರುತ್ತಿದ್ದರು. ಇಂತಹ ತೊತ್ತುಗಳನ್ನು ಕೆಲವೊಮ್ಮೆ ದೇವತಾ ಕಾರ್ಯಕ್ಕೆ ಬಿಟ್ಟುಕೊಡುತ್ತಿದ್ದರು. ಒಬ್ಬ ವ್ಯಕ್ತಿಯನ್ನು ತೊತ್ತನ್ನಾಗಿ ಸ್ವೀಕರಿಸುವಾಗ ಕೆಲವು ನಿಯಮಗಳಿದ್ದಂತೆ ಕಂಡುಬರುತ್ತವೆ. ಅಂದರೆ ತೊತ್ತಾದವರು ಒಡೆಯನ ಸಲುವಾಗಿ ತಲೆಬೋಳಿಸಿಕೊಳ್ಳುವ ಪದ್ಧತಿ ಪ್ರಚಲಿತವಿತ್ತು. ಹೆಣ್ಣು ತೊತ್ತುಗಳನ್ನು ದುಡಿಸಿಕೊಳ್ಳುತ್ತಿದ್ದ ಒಡೆಯರು ಅವರ ಋಣ ಧನಕ್ಕೆ ವಾರಸುದಾರರಾಗಿರುತ್ತಿದ್ದರಲ್ಲದೆ ಕೆಲವು ಸಾರಿ ಅವರನ್ನು ವೇಶ್ಯೆಯರಂತೆ ಬಳಸಿಕೊಳ್ಳುತ್ತಿದ್ದರು. ಅವರಲ್ಲಿ ಜನಿಸಿದ ತಮ್ಮ ಸಂತಾನಕ್ಕೆ ತಕ್ಕ ಗೌರವ ಕೊಡುತ್ತಿದ್ದರು. ಪ್ರಾಚೀನ ಕಾಲದಲ್ಲಿ ತೊತ್ತುಗಳನ್ನು ಒಂದು ಆಸ್ತಿಯ ರೂಪದಲ್ಲಿ ಕಾಣುತ್ತಿದ್ದರು. ಕೆಲವು ಸಲ ಇವರನ್ನು ಮಾರಾಟ ಮಾಡುತ್ತಿದ್ದರು. ತೊತ್ತು ಒಂದರ್ಥದಲ್ಲಿ ಒಡೆಯನ ಮನೆಯಲ್ಲಿ ಸ್ವತಂತ್ರ ಬಲಹೀನಳಾಗಿ ಸೂತ್ರದ ಗೊಂಬೆಯಂತೆ ಬದುಕಬೇಕಾಗಿತ್ತು. ಇವರಿಗೆ ಸಮಾಜದಲ್ಲಿ ಯಾರ ಕಟ್ಟು ನಿರ್ಬಂಧನೆಗಳಿರದಿದ್ದರೂ ಕೆಲವು ಬಾರಿ ಅವಹೇಳನಕ್ಕೊಳಗಾಗುತ್ತಿದ್ದರು.
ಹೀಗೆ ಪ್ರಾಚೀನತೆಯಲ್ಲಿ ತೊತ್ತು ಪದ್ಧತಿ ಗೊತ್ತು ಗುರಿಯಿಲ್ಲದೆ ಶೋಷಣೆಗೆ ಗುರಿಯಾಗಿ ಬೆಳೆದಿತ್ತು. ಯುದ್ಧದಲ್ಲಿ ಸಂಪತ್ತನ್ನು ಹೊತ್ತು ತಂದಂತೆ ತೊತ್ತಿನ ಸ್ತ್ರೀಯರನ್ನು ಹೊತ್ತು ತರುತ್ತಿದ್ದ ಬಗೆಗೆ ಉಲ್ಲೇಖವಿದೆ. ಹಾಗೆ ತಂದವರನ್ನು ತಮ್ಮ ಸೇವೆಗಾಗಿ ದಾಸ ಅಥವಾ ದಾಸಿಯರನ್ನಾಗಿ ಮಾಡಿಕೊಳ್ಳುತ್ತಿದ್ದರು. ಅವರು ಒಡೆಯನ ಮನೆಯಲ್ಲಿ ಆಳಾಗಿ ದಾಸಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಅವರು ಹೇಳಿದಂತೆ ಕೇಳಿಕೊಂಡು ಇರುವುದರ ಜೊತೆಗೆ ಅವಳ ಯಜಮಾನ ಅವಳೊಂದಿಗೆ ಸಂಬಂಧ ಹೊಂದಬಹುದಾಗಿತ್ತು ಅಥವಾ ಹೊಂದದೆಯೂ ಇರಬಹುದಾಗಿತ್ತು. ರಾಜವೇಶ್ಯೆಯರು ಗೆದ್ದು ತಂದ ವಿವಾಹಿತ ಅವಿವಾಹಿತ ಅಥವಾ ವಿಧವಾ ಸ್ತ್ರೀಯರನ್ನು ಮೇಲುವರ್ಗದವರು ಇಟ್ಟುಕೊಂಡಿರಬಹುದಾದ ಪದ್ಧತಿ ಇದಾಗಿದೆ. ರಾಜ ಅಥವಾ ರಾಜಪರಿವಾರದವರಿಗೆ ಅಥವಾ ಅರಮನೆಗಳಿಗೆ ಮಾತ್ರ ಸೀಮಿತವಾದ ವೇಶ್ಯೆಯರಿಗೆ ರಾಜವೇಶ್ಯೆಯರೆಂದು ಗುರುತಿಸಬಹುದಾಗಿದೆ. ಅವರಲ್ಲಿ ಗಣಿಕೆಯರು, ವಾರಾಂಗನೆಯರು, ವಾರವಧುಗಳು, ವ್ಯಭಿಚಾರಿಣಿಯರು, ಜಾರಿಣಿ, ವಿಷಕನ್ಯೆಯರು, ವೇಶ್ಯೆಯರು ಮುಖ್ಯರಾಗಿದ್ದಾರೆ ಮತ್ತು ಎಷ್ಟೋ ಸಲ ರೂಪ, ಯೌವನ, ಅಧಿಕಾರ, ಸಂಪತ್ತುಗಳಿಗೆ ಮರುಳಾಗಿ ಅನೇಕ ಮಹಿಳೆಯರು ರಾಜರಲ್ಲಿ ಸೇರ್ಪಡೆಯಾಗುತ್ತಿದ್ದರು. ಇವರೆಲ್ಲ ವಂಶ ಪರಂಪರಾಗತ ಸೂಳೆಯರು. ದೇವಾಂಶ ಸಂಭೂತನಾದ ರಾಜ ತನ್ನ ರಾಜ್ಯದ ಸರ್ವ ಸಂಪತ್ತುಗಳ ಪ್ರಭುವೂ ಹೌದು, ಪ್ರಜೆಗಳ ದೃಷ್ಟಿಯಲ್ಲಿ ದೇವರೂ ಹೌದು. ಹಾಗಾಗಿ ಭೋಗದ ವಸ್ತುಗಳೆಲ್ಲ ಅವನಿಗೆ ಸಹಜವಾಗಿಯೇ ಅರ್ಪಿತವಾಗತೊಡಗುತ್ತವೆ. ಆ ವಸ್ತುಗಳ ಸಾಲಿನಲ್ಲಿ ಹೆಣ್ಣು ಒಂದು. ರಾಜನಿಗೆ ಈ ರೀತಿ ಅರ್ಪಿಸಲ್ಪಟ್ಟ ಮಹಿಳೆಯರಲ್ಲಿ ಕೆಲವು ಪ್ರಕಾರದವರನ್ನು ಗುರುತಿಸಬಹುದು. ಅವರುಗಳಲ್ಲಿ ರಾಜನೊಂದಿಗೆ ಪಟ್ಟವೇರಿದ ಅರಸಿಯರು, ಇಲ್ಲವೇ ರಾಜಕೀಯ ಒತ್ತಡ, ಪ್ರತಿಷ್ಠೆ, ಸುಖಭೋಗ ಕಾರಣವಾಗಿ ಮದುವೆಯಾದ ಇತರ ರಾಣಿಯರು ಮುಖ್ಯರಾಗಿದ್ದಾರೆ. ಇವರಲ್ಲದೆ ವಂಶ ಪರಂಪರಾಗತವಲ್ಲದ ಸೂಳೆಯರು ಅಥವಾ ವಂಶ ಪರಂಪರಾಗತ ಸೂಳೆ ವರ್ಗದವರು ಹಾಗೂ ರಾಜನ ಅಂತಃಪುರಕ್ಕೆ ಸೇರಿದ ಪರಿಚಾರಿಕೆಯರನ್ನೂ ಸಹ ಇದೇ ವರ್ಗದಲ್ಲಿ ಗುರುತಿಸಬಹುದಾಗಿದೆ. ಇವರಲ್ಲಿ ಅರಸನೊಂದಿಗೆ ಕಾಮಭೋಗದಿಂದಿರುವವರು ಕೆಲವು ವರ್ಗದವರು. ಸೂಳೆಯು ರಾಜನ ಭೋಗವಸ್ತುಗಳ ಪಟ್ಟಿಯಲ್ಲಿ ಅದ್ವಿತೀಯಳು. ಪಟ್ಟಾಭಿಷಿಕ್ತ ರಾಣಿಯ ಇನ್ನುಳಿದ ರಾಣಿ ವರ್ಗದ ಸಮಾನ ಅಂತಸ್ತು ಇಲ್ಲದಿದ್ದರೂ ರಾಜನ ಮನಕ್ಕೆ ಅತ್ಯಂತ ಸಮೀಪದ ವ್ಯಕ್ತಿ ಇವಳು. ರಾಜನದು ವಿವಾಹ ಬಾಹಿರ ಸಂಬಂಧವಾದರೂ ವೇಶ್ಯೆಯರು ಅವರೊಂದಿಗೆ ಮಾತ್ರ ನಿಷ್ಠೆಯಿಂದ ಕೊನೆಯವರೆಗೂ ಇರುತ್ತಿದ್ದರು. ಆದರೆ ಅವರದ್ದು ಸತಿಯ ಸ್ಥಾನವಲ್ಲ. ಆದರೂ ಸತಿಯ ಧರ್ಮ ನಿಭಾಯಿಸುತ್ತಿದ್ದರೆನ್ನುವುದು ಅವರ ಬಗ್ಗೆ ಹೆಗ್ಗಳಿಕೆಯನ್ನು ತೋರುತ್ತದೆ. ಅವರು ಸಾಮಾಜಿಕವಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ತಮ್ಮ ವಂಶದವರ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಇದರಿಂದ ಆ ಕಾಲಕ್ಕೆ ವೇಶ್ಯೆಯರ ಬಗ್ಗೆ ಗೌರವವಿತ್ತೆಂದು ತೋರದೇ ಇರಲಾರದು. ಯುದ್ಧಗಳಲ್ಲಿ ವೇಶ್ಯೆಯರ ಪಾತ್ರ ತುಂಬಾ ಗಣನೀಯವಾಗಿದೆ. ಅಂದಿನ ಯುದ್ಧಗಳಲ್ಲಿ ಕಾಲ್ದಳ, ಗಜದಳ, ಪದಾತಿ ದಳ, ಅಶ್ವದಳ, ಹೀಗೆ ಕೆಲವು ದಳಗಳ ಜೊತೆಗೆ ಸಾವಿರಾರು ಸ್ತ್ರೀಯರು ಯುದ್ಧ ಭೂಮಿಯಲ್ಲಿ ಸಜ್ಜಾಗುತ್ತಿದ್ದರು. ಯುದ್ಧಕ್ಕೆ ಹೊರಟ ಸೈನಿಕರ ಸಂಖ್ಯೆಗನುಗುಣವಾಗಿ ಸ್ತ್ರೀಯರನ್ನು ರಾಜನಿಂದ ಕಳುಹಿಸಿಕೊಡಲಾಗುತ್ತಿತ್ತು. ಇವರಿಗೂ ಸಂಬಳವಿರುತ್ತದೆ. ಈ ಸ್ತ್ರೀಯರಿಲ್ಲದೆ ಸೈನಿಕರು ಒಮ್ಮತದಿಂದಿರಲಾರರು ಹಾಗೂ ಯುದ್ಧ ಮಾಡಲಾರದವರು ಆಗಿದ್ದರು. ಈ ಸ್ತ್ರೀಯರು ತಮ್ಮ ಕಲೆಗಳಿಂದ, ನೃತ್ಯಗಳಿಂದ ಸೈನಿಕರಲ್ಲಿ ಉತ್ಸಾಹ ತುಂಬುತ್ತಿದ್ದರು. ಈ ಸ್ತ್ರೀಯರೆಲ್ಲ ವೇಶ್ಯೆಯರೇ ಆಗಿರುತ್ತಿದ್ದರು. ವೇಶ್ಯೆಯರು ತಾವು ತಮ್ಮನ್ನು ಅರ್ಪಿಸಿಕೊಂಡು ವೇಶ್ಯೆ, ಸೂಳೆ, ದಾಸಿ ಎಂದು ಕರೆಸಿಕೊಂಡು ಗೌರವಗಳನ್ನು ಅಗೌರವಗಳೊಂದಿಗೆ ಸಾಗಿಸುತ್ತಿದ್ದರು. ಕೆಲವೊಂದು ದಾನ ದತ್ತಿ ನೀಡುವುದರ ಮೂಲಕ ಹಾಗೂ ಪಡೆಯುವುದರ ಮೂಲಕ ತಮ್ಮ ಸ್ಥಾನಮಾನಗಳನ್ನು ಹೆಚ್ಚಿಸಿಕೊಂಡಿದ್ದರು. ಆರಂಭಿಕ ಕಾಲಘಟ್ಟದ ಸಮಾಜದಲ್ಲಿ ವಿಶೇಷವಾಗಿ ಧಾರ್ಮಿಕ ಸೂಳೆಯರಿಗೆ ಉತ್ತಮ ಗೌರವವಿತ್ತು. ಅವರನ್ನು ದೇವರ ಸೇವಕರು, ದೇವರ ಪ್ರತಿನಿಧಿಗಳೆಂದು ಭಾವಿಸಲಾಗಿತ್ತು. ಅನೇಕ ದೇವರ ಕಾರ್ಯಗಳನ್ನು ಇವರಿಂದಲೇ ಮಾಡಿಸುವುದನ್ನು ಕಂಡರೆ ಆ ಸಮಾಜದಲ್ಲಿ ಅವರಿಗಿದ್ದ ಮಾನ್ಯತೆ ಅರ್ಥವಾಗುತ್ತದೆ. ಇಂದಿಗೂ ವೇಶ್ಯೆಯರಿಗೆ ವಿವಾಹದ ಶುಭ ಕಾರ್ಯಗಳಲ್ಲಿ ಎಷ್ಟೋ ವಿಶೇಷವಾದ ಮನ್ನಣೆ ನೀಡಲಾಗುತ್ತದೆ. ಅನೇಕ ಧಾರ್ಮಿಕ ಕಾರ್ಯಗಳು ಇವರು ಪ್ರವೇಶದೊಂದಿಗೆ ಆರಂಭವಾಗುತ್ತವೆ. ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ವಿವಾಹದ ಸಂದರ್ಭದಲ್ಲಿ ಮಾಂಗಲ್ಯದ ದಾರಕ್ಕೆ ಮಾಂಗಲ್ಯ, ಕರಿಮಣಿ ಹಾಕುವವರು ಇವರೇ. ಇವರ ಕೈಯಿಂದ ಈ ಕಾರ್ಯ ಮಾಡಿಸಿದರೆ ಮದುವೆಯಾಗುವ ಹುಡುಗಿ ದೀರ್ಘ ಸುಮಂಗಲಿಯಾಗಿರುವಳು ಎಂಬುದು ಅವರ ನಂಬಿಕೆ. ಈ ಕಾರ್ಯಕ್ಕೆ ಹಣದ ರೂಪದ ಕಾಣಿಕೆ ಜೊತೆಗೆ ಸೀರೆಯನ್ನೂ ಉಡುಗೊರೆಯಾಗಿ ಕೊಡುತ್ತಾರೆ. ದೇವಾಲಯದ ಸೂಳೆಯರಾದ ಇವರಿಗೆ
ಸಮಾಜದಿಂದ ದಾನದ ರೂಪದಲ್ಲಿ ಸಂಪತ್ತು ಹೇರಳವಾಗಿ ಬರುತ್ತಿತ್ತು. ಜೊತೆಗೆ ಇವರೂ ಕೂಡ ಸಮಾಜದ ಮೇಲ್ವರ್ಗದವರಂತೆ ಜೀವನ ನಡೆಸುತ್ತಿದ್ದರು. ರಾಜನ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗವೆಂಬಂತೆ ಬಾಳಿದ ವೇಶ್ಯೆಯರಿಗೆ ರಾಣಿವಾಸದ ಮಹಿಳೆಯರಿಗೆ ಇದ್ದ ಎಲ್ಲ ಸವಲತ್ತುಗಳು ಸಲ್ಲುತ್ತಿದ್ದವು. ರಾಜವೇಶ್ಯೆಯರು ಭೋಗಕ್ಕೆ ಮಾತ್ರ ಸೀಮಿತವಾಗಿರದೆ ಧಾರ್ಮಿಕ ಕ್ಷೇತ್ರಗಳಲ್ಲಿ, ಅಂದರೆ ದೇವಾಲಯ ನಿರ್ಮಾಣ, ಪೂಜೆ, ಜೀರ್ಣೋದ್ಧಾರ ಮುಂತಾದ ಮಹತ್ವದ ಕಾರ್ಯಗಳಲ್ಲಿಯೂ ಭಾಗವಹಿಸುತ್ತಿದ್ದರು. ಪ್ರಾಚೀನ ಕಾಲದ ಎಲ್ಲ ದರ್ಜೆಯ ಪುರುಷರು ಈ ಸೂಳೆ ವ್ಯವಸ್ಥೆಯನ್ನು ಪೋಷಿಸಿದ ಸಾಧ್ಯತೆ ಇದೆ. ಆದರೆ ಕೌಟುಂಬಿಕ ಧಾರ್ಮಿಕ ಕ್ಷೇತ್ರಗಳನ್ನು ಬಿಟ್ಟರೆ ಪ್ರಾಚೀನ ಕನ್ನಡತಿಯರಿಗಿದ್ದ ಮಿಕ್ಕ ಆಡಳಿತ ಸಾಮಾಜಿಕ ಕ್ಷೇತ್ರಗಳಲ್ಲಿ ಭಾಗವಹಿಸುವ ಅವಕಾಶಗಳು ಇವರಿಗೆ ತೀರಾ ಕಡಿಮೆ ಎಂದೇ ಹೇಳಬಹುದು. ಹೀಗಿದ್ದು ಕೆಲವು ವೇಶ್ಯೆಯರು ನೇರವಾಗಿ ಧರ್ಮದ ಹೆಸರಿನಲ್ಲಿ ಸಾಮಾಜಿಕ ಕ್ರಿಯೆಗಳಲ್ಲಿ ತೊಡಗಿದ್ದರೆ ಮತ್ತೆ ಕೆಲವರು ಹೇರಳವಾದ ದಾನದತ್ತಿಗಳನ್ನು ಪಡೆದಿದ್ದಾರೆ. ಇದು ಅವರು ಸಮಾಜದಲ್ಲಿ ಹೊಂದಿದ್ದ ಸ್ಥಾನವನ್ನು ನಿರ್ಣಯಿಸಲು ಸಹಕಾರಿಯಾಗಿದೆ. ಅವಧಿ ಮುಗಿದ ನಂತರ ದಾನ ಕೊಡುವುದು ಬಿಡುವುದು ನಿರ್ಧಾರವಾಗುತ್ತಿತ್ತು. ಪಾತರದವರಿಗೆ ನೀಡುತ್ತಿದ್ದ ದಾನ ಕೆಲವೊಮ್ಮೆ ಶಾಶ್ವತವಾಗಿರುತ್ತಿರಲಿಲ್ಲ, ಹಾಗೂ ಅವರಿಗೆ ಆರ್ಥಿಕ ಭದ್ರತೆಯೂ ಇರಲಿಲ್ಲ. ಪಾತರದವರಿಗೆ ಪೋಷಣೆ ನೀಡುವುದರಿಂದ, ಅವರಿಗೆ ಆರ್ಥಿಕ ಭದ್ರತೆ ಒದಗಿಸುವುದರಿಂದ ಅವರ ವೃತ್ತಿ ಜೀವನಕ್ಕೆ ಧಕ್ಕೆ ಬರದಂತೆ ಕಾಪಾಡುವುದು ಸಮಾಜದ ಆರ್ಥಿಕ ಶಕ್ತಿಗಳ ಉದ್ದೇಶವಾಗಿತ್ತು. ಇದು ಒಂದು ರೀತಿ ಅವರನ್ನು ರಕ್ಷಣೆ ಮಾಡಿದಂತೆಯೇ ಸರಿ. ಅವರನ್ನು ರಕ್ಷಣೆ ಮಾಡುವ ಉದ್ದೇಶವೆಂದರೆ ಅವರ ಮೇಲೆ ದಾನ ದತ್ತಿ ರೂಪದಲ್ಲಿ ಬಂಡವಾಳ ಹೂಡುವುದಾಗಿದೆ, ಅವರಿಂದ ನೃತ್ಯಾನುಭೋಗದ ಲಾಭವನ್ನು ಪಡೆದುಕೊಳ್ಳುವುದಾಗಿದೆ. ಆ ಕಾರಣಕ್ಕೆ ಅವರಿಗೆ ಭೂಮಿ ಹಾಗೂ ಸಂಪತ್ತು ದಾನದ ರೂಪದಲ್ಲಿ ಬಂಡವಾಳ ಹೂಡಿಕೆ ಮಾಡಲಾಗುತ್ತಿತ್ತು. ಪಾತರದವರು ಹಾಗೂ ನೃತ್ಯಗಾರ್ತಿಯರೆಂದರೆ ಮೇಲ್ವರ್ಗದವರಿಗೆ ಅನುಭೋಗದ ಹೂಡಿಕೆಯ ಕ್ಷೇತ್ರವಾಗಿತ್ತು. ಆದರೆ ನೃತ್ಯ ಕ್ಷೇತ್ರ ಇಂದು ಪಾತರದವರ ಸಮುದಾಯದಿಂದ ಆಚೆಯಿದ್ದು ಅದು ಮೇಲ್ವರ್ಗದ ಮಡಿವಂತ ಸಂಪ್ರದಾಯಸ್ಥ ಕುಟುಂಬಗಳ ಆಸಕ್ತಿಯ ಕ್ಷೇತ್ರವಾಗಿ ವಿಶೇಷ ಮನ್ನಣೆ ಗಳಿಸಿದೆ. ದೇವಾಲಯದ ವ್ಯವಸ್ಥೆಯಿಂದ ಜೀವಿತಕ್ಕಾಗಿ ಕೆಲವರು ದಾನ ಭೋಗ ಪಡೆಯುತ್ತಿದ್ದರೆ ಬೇರೆ ಮೂಲಗಳಿಂದ ಉತ್ಪನ್ನವಿರುವ ಕೆಲವು ಸೂಳೆಯರು ದೇವಾಲಯದಲ್ಲಿ ಪುಕ್ಕಟ್ಟೆ ಸೇವೆ ಸಲ್ಲಿಸುತ್ತಿದ್ದರು. ಇವರನ್ನು ಬಿಟ್ಟಿಯ ಸೂಳೆಯರೆಂದೇ ಕರೆಯಬಹುದಾಗಿದೆ. ದೇವಾಲಯಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಸೂಳೆ ಸಮುದಾಯ ಪಡೆದ ಹೊಲ ಮನೆಗಳಿಗೆ ಕೆಲವು ವೇಳೆ ಅಂದಿನ ಸರ್ಕಾರ ಕರ ತೆರಿಗೆಗಳನ್ನು ವಿಧಿಸುತ್ತಿದ್ದಿತ್ತು. ಈ ತೆರಿಗೆಗಳನ್ನು ಶಾಸನಗಳು ಸೂಳೆದರೆ ಸೂಳೆವಣ, ಮನೆವಣ, ಕನ್ನಡಿದರೆ ಕನ್ನಡಿವಣಗಳೆಂದು ಕರೆದಿದೆ. ಸೂಳೆಯರಿಂದ ಸಂಗ್ರಹಿಸಬೇಕಾದ ತೆರಿಗೆಗಳನ್ನು ದೇವರ ಕಾರ್ಯಗಳಿಗೆ ಬಿಟ್ಟುಕೊಡುವುದು ವ್ಯಕ್ತವಾಗುತ್ತದೆ. ದೇವಸ್ಥಾನದ ಸುವ್ಯವಸ್ಥಿತವಾದ ಆಡಳಿತ ಒಬ್ಬ ಮೇಲ್ವಿಚಾರಕನ ನೃತ್ಯದಲ್ಲಿ ಜರುಗುತ್ತಿತ್ತು. ಸಾಮಾನ್ಯವಾಗಿ ಇವರು ಆಚಾರ್ಯರಾಗಿರುತ್ತಾರೆ. ದೇವಸ್ಥಾನದ ಪೂಜೆ, ನಂದಾದೇವಿಗೆ ಧೂಪ ದೀಪ, ಪೂಜಾರಿ, ಮಾಲೆಕಾರ, ಮಡಿವಾರ, ಕುಂಬಾರ, ಮಾಣಿ, ಸುಣ್ಣವೆಸೆದವರನ್ನು ಮೊದಲುಗೊಂಡು ಸೂಳೆ ಪಾತರ ಪಾಡುವವರು, ನಟರು, ವಂಶಕಾರು, ಮಾವಿಗ, ಪರೆಕಾರ, ಮದ್ದಳಿಕಾರ, ಗಾಂಧರ್ವಿಗ, ಮಾನಸ ಸೂಳೆವಳ ಮುಂತಾದವರ ಈ ದಾನಗಳನ್ನು ನಡೆಸಿಕೊಂಡು ಹೋಗಲು ಅವನೇ ಜವಾಬ್ದಾರ ಎಂಬರ್ಥದಲ್ಲಿ ಈ ಆಚಾರ್ಯನ, ಅಂದರೆ ಕಾಲಂ ಖರ್ಚಿ, ಇವರೆಲ್ಲರಿಗೆ ದಾನ ನೀಡುತ್ತಲಿದ್ದರು. ವೇಶ್ಯೆಯರು ಅಂದು ವಿವಿಧ ವೃತ್ತಿಗಳನ್ನು ಕೈಗೊಂಡ ವಿವರವನ್ನು ಶಾಸನಗಳು ದಾಖಲಿಸಿವೆ. ಅವುಗಳಲ್ಲಿ ಹಾಡುವ ಕಲ್ಲವ್ವೇ, ತಾಳದ ಮೂಕಜ್ಜಿ, ಪಾತ್ರದ ಸಿರಿಯವ್ವೇ, ಪಾತ್ರದ ಮಾಳವ್ವೇ, ತೊತ್ತು ಮಾಚವ್ವೇ ಎಂಬ ಉಲ್ಲೇಖಗಳಲ್ಲದೆ ಎಣ್ಣೆಯ ಕೊಂಡು ಮಾರುವ ಕುಂಜಡಗಿತ್ತಿಯರು, ಎಂಜಲ ತೆಗೆದ ಶೂದ್ರಿತಿಯರು, ಮಠ ರಾಜಾಂಗಳವನ್ನು ಬೇಹರಿಸುವ ಬಸವಿತ್ತಿಯರು, ಪೂಜಾರಿ ಸಾತವೆಯರ ವೃತ್ತಿಗಳನ್ನು ಸಹ ಶಾಸನಗಳು ದಾಖಲಿಸಿವೆ. ಇದರಿಂದ ವೇಶ್ಯೆಯರಿಗೆ ಸಮಾಜದಲ್ಲಿ ಎಂತಹ ಗೌರವ ಸ್ಥಾನಮಾನಗಳಿದ್ದವೆಂದು ಸ್ಪಷ್ಟವಾಗುತ್ತದೆ. ಪ್ರಾಚೀನ ಕರ್ನಾಟಕದ ಪ್ರಭುತ್ವ ಮಹಿಳೆಯರ ಮೇಲೆ ಆಕರಿಸುತ್ತಿದ್ದ ಹಲವು ತೆರಿಗೆಗಳನ್ನು ನೋಡಬಹುದು. ಸೂಳೆದೆರೆ, ಕನ್ನಡಿವಣ, ಮನೆವಣ, ದೇವಿದೆರೆ, ಪಿರಿಯರವಣ, ಸಮಾಜದಲ್ಲಿ ಜಾರಿಯಿದ್ದ ಎಲ್ಲ ವೃತ್ತಿಯವರ ಮೇಲೂ ತೆರಿಗೆಯನ್ನು ವಿಧಿಸಲಾಗಿದೆ. ವೃತ್ತಿಗಳು ಆದಾಯದ ಮೂಲವಾಗಿರುವ ಕಾರಣಕ್ಕೆ
ಈ ರೀತಿಯ ತೆರಿಗೆಯನ್ನು ವಿಧಿಸಲಾಗುತ್ತಿತ್ತು. ಎಲ್ಲ ವೃತ್ತಿಗಳಂತೆ ಸೂಳೆಗಾರಿಕೆಯೂ ಒಂದು ವೃತ್ತಿ ಎಂದು ಪರಿಗಣಿಸಿ ಸೂಳೆಯರ ಮೇಲೆ ತೆರಿಗೆಯನ್ನು ವಿಧಿಸಲಾಗಿದೆ.